ಆರ್ ಅಶೋಕ್ ಅವರ ಹೇಳಿಕೆ ಆರ್ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು ಅದು ನಾನು ಒಪ್ತಕ್ಕಂಥದ್ದಲ್ಲ ಒಂದು ಇಲ್ಲಿ ಮನೀರ್ ಸರ್ ಹೇಳಿದಕ್ಕೆ ಸತ್ಯ ಇದೆ ಈ ಏನು ಮತಾಂತ್ರ ಅನ್ನೋದು ಕೇವಲ ಒಂದು ದಿಸ್ತಲೋ ಇವತ್ತೋ ನಿನ್ನೆನೋ ಅದು ಕೇವಲ ಐದು ದಿಸ್ತಲೋ ಹತ್ತು ದಿಸ್ತಲೋ ಆಗ್ತಾ ಇರ್ತಕ್ಕಂಥ ವಿಚಾರವೂ ಅಲ್ಲ ಹಿಂದೇನೂ ಕೂಡ ಇಷ್ಟ ಬಂದಾಗ ಬದಲಾವಣೆ ಆಗಿರೋದು ಸತ್ಯ ಮತಾಂತರ ಆಗಿರೋದು ಸತ್ಯ ಈ ದೇಶದಲ್ಲೂ ಆಗಿದೆ ಆದರೆ ಇಡೀ ದೇಶನ ನೀವು ಹೇಳಿದಾಗ ಮನು ಮುನೀರ್ ಸಾವ್ರು ಹೇಳಿದಾಗೆ ಮುಸ್ಲಿಮರು ಎಷ್ಟು ಎಷ್ಟು ವರ್ಷಗಳ ಕಾಲ ಈ ದೇಶವನ್ನು ಅಳಲಿದ್ದಾರೆ ಕ್ರಿಶ್ಚಿಯನ್ಸ್ ಎಷ್ಟು ದೇಶ ಎಷ್ಟು ವರ್ಷಗಳ ಕಾಲ ಅಳಿದಾರೆ ಬೇಡ ನಿಮಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಶ್ರೀರಂಗಪಟ್ಟಣದ ಅವರು ಏನು ವಾಸವಾಗಿದ್ದರಲ್ಲ ಅವನೇನು ರಾಜ ಆಳ್ವಿಕೆ ಮಾಡ್ತಾಯಿದ್ರಲ್ಲ ಆ ಕ್ಷೇತ್ರದಲ್ಲೇ ಕೂಡ ಒಂದು ಸಾವಿರ ಅವ್ರೆ ಅವ್ನು ಮನಸ್ಸುಪಟ್ಟಿದ್ರೆ ಅಲ್ಲೇ ಅಲ್ಲೇ ಮ ಬದಲಾವಣೆ ಮಾಡೋದಾಯ್ತು ಅವ್ರ ದ ಅವನು ಎಲ್ಲಿ ಮಾ ರಾಜನ ಆಸ್ಥಾನ ಇತ್ತು ಅಲ್ಲೇ ಒಂದು ಸಾವಿರ ಮುಸ್ಲಿಮ್ಸ್ ಇರ್ಬೋದು ಅಷ್ಟೇ ನೀವು ಆ ರೀತಿ ಯಾವುದೇ ಕಾರಣಕ್ಕೂ ಇಲ್ಲ ಇವರು ಸುಮ್ಮನೆ ಇದು ತಲೆಗೆ ತಲೆಗೂಳಬಿಡೋದು ಕಾರ್ಯಕರ್ತರಿಗೆ ಜನಗಳಿಗೆ ಇದೊಂದು ಇವ್ರಿಗೆ ಇಲ್ಲ ಇಡನ್ ಅಜೆಂಡಾ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಪಾಕಿಸ್ತಾನ ಬಾರ್ಡರು ಇವು ಈ ವಿಷಯಗಳನ್ನು ಬಿಟ್ಟು ಅಭಿವೃದ್ಧಿ ಮೇಲೆ ಇವರು ಈ ಕಾಯ್ದೆನ ಬಿ ಜೆ ಪಿಯವ್ರು ತಗೋಬರೋದು ಇವ್ರ ಕಾಯ್ದೆನ ವಾಪಸ್ ತೆಗಿಯೋದು ಎರಡೂ ರಾಷ್ಟ್ರಗಳಿಗೆ ಇನ್ನೇನು ಕೆಲಸ ಇಲ್ಲ ಮಾಡೋದು ಡೆವಲಪ್ಮೆಂಟ್ ಮಾಡ್ರಪ್ಪ ಅಂತಂದರೆ ಇದ್ದು ವಾಪಸ್ ಒಬ್ಬರು ಆಗಲಿ ಎರಡನೇ ಸರಿ ಆಗಿರೋದು ಇದು ನಾಟ್ ಫಸ್ಟ್ ಟೈಮ್ ದಿಸ್ ಆ ಫಸ್ಟ್ ಟೈಮ್ ಅವ್ನ ಆಲ್ರೆಡಿ ಟೂ ತೌಸಂಡ್ ನೈನಲ್ಲಿ ಒಂದು ಸರಿ ಇವರು ಯಡಿಯೂರಪ್ಪನ ಗೌರ್ಮೆಂಟ್ ಇಲ್ಲದಾಗ ತಗ ಬಂದರು ತಿರು ಸಿದ್ದರಾಮಯ್ಯ ಗೌರ್ಮೆಂಟ್ ವಾಪಸ್ ತಗ ಬಂದ್ರು ಇವರು ವಾಪಸ್ ಈಗ ತಗೊಬಂದ್ರೆ ಈಗ ತಗೊಬಂದರು ಬಿಜೆಪಿ ಈಗ ಮತ್ತೆ ತರ ಇದೇನಿದು ಏನಿದೆ ಏನು ಬೆಲೆ ಇದೆಯಾ ಹೌದು ಈ ದೇಶದಲ್ಲಿ ಒಂದಷ್ಟು ಸಮಯ ಇವತ್ತು ಹಿಂದೂ ಧರ್ಮದಲ್ಲಿ ಆಗ್ತಕ್ಕಂಥ ಅಸಮಾನತೆಯನ್ನು ಯಾವ ಥರ ಸರಿಪಡಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಬಿಜೆಪಿಯವರು ಇವತ್ತು ದಲಿತ ನಮ್ಮೂರಲ್ಲಿ ಇರ್ತಕ್ಕಂಥ ಒಬ್ಬ ಅಸ್ಪೃಶ್ಯ ತುಳಿತಕ್ಕೊಳ್ದಾಗಿರ್ತಕ್ಕಂಥ ಒಬ್ಬ ದಲಿತ ಇವತ್ತು ದೇವಸ್ಥಾನಗಳಿಗೂ ಅವಕಾಶ ಇಲ್ಲ ಎಲ್ಲಿದೆ ಹಳ್ಳಿಗಳಲ್ಲಿ ಇವತ್ತು ತಾರತಮ್ಯ ಇದೆ இவத்து அன்டெச்சபிட்டி இது ಅದಕ್ಕೇನಾದ್ರೂ ಒಂದು ಪರಿಹಾರ ಕಂಡಿಡೀರಿ ಇವತ್ತು ಮಠಾಧೀಶರುಗಳು ಕೇವಲ ರಾಜಕಾರಣಿಗಳಿಂದ ಓಡಾಡ್ತಾ ಇದ್ರೆ ಹೊರತು ವೋಟ್ ಬ್ಯಾಂಕ್ ರಾಜಕಾರಣ ಬೇರೆ ಬೇರೆ ಏನಾದ್ರು ಮಾತಾಡ್ತಾರೆ ಇದನ್ನ ಅಸಮಾನತೆ ಸರಿಪಡಿಸಿ ಅವ್ರು ಎಲ್ಲೂ ಕೂಡ ವರ್ಗಾವಣೆ ಆಗದಂಗ್ ಮಾಡಿ ನಮ್ ಧರ್ಮದಲ್ಲಿ ಬೇರೆ ಕಡೆ ಹೋಗ್ದಂಗೆ ಅವ್ರಿಗೆ ಆಪರ್ಚುನಿಟಿ ಕೊಟ್ಟು ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕಾದ ಕೆಲಸ ನಮ್ದಲ್ವಾ ಒಂದು ಕಡೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗ್ತಾರೆ ಅಂತಂದ್ರೆ ಒಂದಷ್ಟು ಕಾರಣಗಳು ಅದೇಗಳನ್ನ ಹುಡುಕಿಗಳು ಯಾವ ಕಾರಣಗಳು ತಾರತಮ್ಯ ಅಸ್ಪೃಶ್ಯತೆ ಅನ್ಟಚಬಿಲಿಟಿ ಮೊದಲಿಂದ ಕೂಡ ಆಗಿರುವಂತದ್ದು ಎಲ್ಲಿ ನನಗೆ ನೋವ್ ಆಗ್ತಾ ಇದೆ ಇರೋದಕ್ಕೆ ಆಗ್ತಾ ಇಲ್ಲ ಸಂದರ್ಭದಲ್ಲಿ ಅವರು ಇನ್ನೊಂದು ಕಡೆ ಹೋಗ್ತಾರೆ ತುಳಿತಕ್ಕೆ ಒಳಗಾಗಿರೋ ಹೋಗ್ತಾ ಇರೋದು ಸರ್ ಯಾರು ದೊಡ್ಡ ದೊಡ್ಡರು ಹೋಗ್ತಾ ಇಲ್ಲ ತುಳಿತಕ್ಕೆ ಒಳಗಾಗಿರೋ ಹೋಗಿದ್ದಾರೆ ದೊಡ್ಡ ದೊಡ್ಡರು ಹೋಗಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಅತ್ಯಂತ ಹೆಚ್ಚು ಹೋಗಿರ್ತಕ್ಕಂಥವ್ರು ತುಳಿತಕ್ಕೆ ಒಳಗೋ ಯಾಕೆ ಹೋದ್ರು ಅವರು ಯಾಕೆ ಹಿಂದೂ ಧರ್ಮದಲ್ಲಿ ಆಗ್ತಾ ಇರ್ತಕ್ಕಂಥ ಇವತ್ತು ಸಮಪಂಥಿಯಲ್ಲಿ ಕುತ್ಕೊಳ್ಳಕ್ಕೆ ಅವಕಾಶ ಇಲ್ಲ ಅವ್ರಿಗೆ ಸಮ ಯಾವುದೋ ಊಟ ಕುತ್ಕೊಂಡಲ್ಲಿ ಆಗ ಅವಕಾಶ ಇಲ್ಲ ದೇವಸ್ಥಾನಗಳ ಅವಕಾಶ ಇಲ್ಲ ಬೇರೆ ಬೇರೆ ನೀವು ಊರ್ಗ ಹಬ್ಬ ಮಾಡಿದ್ರೆ ಅವ್ರ ಹೊರಗಡೆ ಅವ್ರೆಲ್ಲ ಸಮಾನತೆ ತರಬೇಕಾಯ್ತು ಅವ್ರನ್ನ ಸಮಾನತೆ ಇಲ್ಲ ಅದ್ರ ಬಗ್ಗೆ ಯಾವತ್ತು ಬಿಜೆಪಿ ಅದನ್ನ ಮಾಡಿ ಕಾಂತಿ ಶೆಟ್ಟಿ ಅವರು